ಬಹುಶಃ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಶೋಭೆ ತರುವಂಥದ್ದಲ್ಲ. ಭಾರತ ದೇಶ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶ ಬಹುಸಂಸ್ಕೃತಿಯ ದೇಶ. ಈ ದೇಶದ ಸಂಸ್ಕೃತಿ ಯಾರಿಗೆ ಗೊತ್ತಿಲ್ಲ ಅವರು ಈ ರೀತಿ ಅಪವಾದನೆ ಮತ್ತು ಹೇಳಿಕೆಯನ್ನು ಕೊಡ್ತಾರೆ. ದೇಶದ ಸಂಸ್ಕೃತಿ ಮತ್ತು ದೇಶಕ್ಕೆ ಸ್ವಲ್ಪ ಅದು ಪ್ರೇಮ ಇದ್ದರೂ ಕೂಡ ಈ ರೀತಿಯ ಮಾತು ಯಾರು ಕೂಡ ಇವತ್ತು ಆಡುವುದಿಲ್ಲ. ಇವತ್ತು ಈ ಹೇಳಿಕೆ ನಂತರ ನನಗೆ ಬಹುಶಃ ನಮ್ಮ ಎಲ್ಲ ಹಿಂದೂ ಬಾಂಧವ ಸಹೋದರರು ಇನ್ನಿತರರು ಫೋನ್ ಮಾಡಿ ನೀವು ಅದಕ್ಕೇನು ಬೇಸರ ವ್ಯಕ್ತಪಡಿಸಬೇಡಿ, ನೀವು ಬರಬೇಕು ನಮ್ಮಲ್ಲಿಗೆ, ನಾವು ಕರ್ಕೊಂಡು ಹೋಗ್ತೇವೆ, ಅದು ನಾವು ಅಲ್ಲಿ ಶ್ರಮಪಟ್ಟು ಮಾಡಿದ್ದು ಮತ್ತು ನಮಗೆ ವಿಚಾರ ನೀವು ಬರಬೇಕಂತ ನಾನು ಫೋನ್ ಮಾಡಿ ಕರೆದದ್ದಿದೆ, ಕರ್ಕೊಂಡು ಹೋದದ್ದು ಕೂಡ ಇದೆ. ಮೊನ್ನೆ ಕೂಡ ಬಹುಶಃ ನಮ್ಮ ತೊಕ್ಕೂರು ಜಂಕ್ಷನಲ್ಲಿ ಶನಿವಾರ ಅಲ್ಲಿ ಕರ್ಕೊಂಡೋಗಿ ಅವರೇ ನನಗೆ ಪ್ರಾರ್ಥನೆ ಏರ್ಪಡಿಸಿದ್ದಾರೆ. ನಿನ್ನೆ ನೈಟ್ ನಾನು 1:30 ಗಂಟೆಗೆ ಬಹುಶಃ ನಮ್ಮ ಪಾವೂರ ಕಮಲಪದಲ್ಲಿ ಕೂಡ ಇದೆ. ಎಲ್ಲಕ್ಕೂ ಅತ್ಯಂತ ಪ್ರೀತಿಯಿಂದ ನಮ್ಮ ಈ ಬಹುಸಂಸ್ಕೃತಿಯ ನಮ್ಮ ದೇಶ ಏನಿದೆ ಅದಕ್ಕೆ ಅನುಗುಣವಾಗಿ ಅದರ ಜೀವಂತವಾಗಿಟ್ಟುಕೊಂಡು ಶಾಶ್ವತ ನೆಲೆಯ ವ್ಯವಸ್ಥೆ ಮಾಡ್ತಾರೆ. ಮತ್ತು ನನಗೆ ಎಲ್ಲ ನನ್ನ ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ಆಚರಿಸಿ ಎಲ್ಲ ಧರ್ಮವನ್ನು ಗೌರವಿಸುವಂಥ ಸಂಸ್ಕೃತಿ ನನಗೆ ರಾಜ್ಯಕ್ಕಿಂತ ಬಂದದಲ್ಲ, ಇದು ರಾಜ್ಯಕ್ಕೆಗಾಗಿ ಮಾಡೋದು ಕೂಡ ಅಲ್ಲ. ನಾನು ಅತ್ಯಂತ ಸಣ್ಣದಿರುವಾಗಲೇ ನನ್ನ ತಂದೆ ತಾಯಂದಿರು ನನ್ನ ಹಿರಿಯರು ಮತ್ತು ಎಲ್ಲ ಜಾತಿ ವರ್ಗ ನಮ್ಮ ನೆರೆಕರು ಯಾರಿದ್ದಾರೆ ಇವರೆಲ್ಲ ಕೊಟ್ಟಂಥ ಒಂದು ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಯಾರು ಹೇಳಿಕೆ ಕೊಟ್ಟರು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಕ್ತಿ ನಾವು ಮಣ್ಣಾಗುವಾಗಲೇ ಅದು ಕೂಡ ಮಣ್ಣಾಗುವಂಥ ಒಂದು ವಸ್ತು ಹೊರತು ಇದು ಯಾರಿಂದಲ್ಲ ಆ ವ್ಯಕ್ತಿತ್ವ ಅದು ತೆಗಲಿಕ್ಕೆ ಸಾಧ್ಯ. ಯಾಕೆ ನಾವು ಸಣ್ಣದಿಂದಲೇ ಜೊತೆಯಲ್ಲಿ ಎಲ್ಲ ಜಾತಿ ವರ್ಗದ ಜೊತೆಯಲ್ಲಿದ್ದೇವೆ, ಅವರೆಲ್ಲ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೆವು, ಅವರೆಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾಯಿದ್ರು. ಅವರು ಬೇರೆ ಬೇರೆ ನಾಗರ ಪಂಚಮಿ ಇರಲಿ ಆಟ ಇರಲಿ ಯಕ್ಷಗಾನ ನಾವು ನಮ್ಮನ್ನು ಕೂಡ ಅವರ ಮಕ್ಕಳ ಜೊತೆಯಲ್ಲಿ ನಮ್ಮನ್ನು ಕೂಡ ಸೇರಿಸಿ ಕರ್ಕೊಂಡು ಹೋಗ್ತಿದ್ರು. ಸೊ ಅದು ನಮ್ಗೆ ಈಗಲೂ ಕೂಡ ಅದು ನಮ್ಮ ರಕ್ತದಲ್ಲಿ ಆ ಒಂದು ವ್ಯಕ್ತಿತ್ವದಲ್ಲಿ ಬಂದುಬಿಟ್ಟು ಅದನ್ನು ಯಾರು ಹೇಳಲಿಕ್ಕೆ ಕೂಡ ತೆಗಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಹೇಳಲಿಕ್ಕೆ ಅದರ ಬಗ್ಗೆ ಚಿಂತೆ ಮಾಡಲಿಕ್ಕೆ ಕೂಡ ಇವತ್ತು ಹೋಗುವುದಿಲ್ಲ. ರಾಜ್ಯಕ್ಕೆ ಪ್ರೇರಿತವಾಗಿ ಈ ಹೇಳಿಕೆಯನ್ನು ಕೊಟ್ಟು ಪ್ರಯೋಜನ ಇಲ್ಲ. ಕ್ಷೇತ್ರದ ಜನರು ಇದು ಯಾರು ಕೊಡೋದಕ್ಕೆ ಬಲಿ ಆಗುವುದಿಲ್ಲ ಅಂತ ನನಗೆ ವಿಶ್ವಾಸ ಇದೆ. ಕಳೆದ 5 ವರ್ಷಗಳಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಸಂಬಂಧಪಟ್ಟಾಗ ಕೂಡ ಆ ಕೆಲಸ ಮಾಡಿದ್ದಕ್ಕೆ ಜನಸಾಮಾನ್ಯರು ಆ ಕೂಲಿಯನ್ನು ಕೊಡ್ತಾರೆಂಬ ವಿಶ್ವಾಸ ನನಗೆ ಖಂಡಿತವಾಗಿಯತ್ತು ಇದೆ. ಮತ್ತು ಆ ಘಟನೆಗೆ ಸಂಬಂಧಪಟ್ಟಾಗೆ ನೋಡಿ, ನಾವು ಯಾರು ಕೂಡ 5 ವರ್ಷದಲ್ಲಿ ಅಕ್ರಮ ಒಂದು ಯಾವುದೇ ವಿಚಾರ ಇರಲಿ ನಾವು ಯಾರು ಕೂಡ ಬೆಂಬಲಿಸಿದವರಲ್ಲ, ಬೆಂಬಲಿಸುವುದೂ ಇಲ್ಲ, ಇನ್ನು ಮುಂದೆ ಕೂಡ ಬೆಂಬಲಿಸುವುದಿಲ್ಲ.